ಪ್ರಿಯ ವೀಕ್ಷಕರೇ, ಇವತ್ತು ನಾವು ಹಾವೇರಿ ಜಿಲ್ಲೆ ಶಿಗ್ಗಾಂವ್ ತಾಲೂಕಿನ ಶಿಗ್ಗಾಂವ್ ಪುರಸಭೆ ಚುನಾವಣೆಯಲ್ಲಿ 2013 ಹಾಗೂ 2014 ಸಾಲಿನಲ್ಲಿ ಈ ಪುರಸಭೆ ನಡೆತಕ್ಕಂಥ ಚುನಾವಣೆಯಲ್ಲಿ ಆಯ್ಕೆಯಾದಂಥ ಶ್ರೀಮತಿ ಲಕ್ಷ್ಮೀ ಮೃತ್ಯುಂಜಯ ಕಟ್ಟಿಮನಿ ಅವರು 4ನೇ ವಾರ್ಡಿಂದ ಅವರು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಅವರು ಆಯ್ಕೆಯಾಗಿದ್ದಾರೆ. ಅವರಿಗೆ ಹೊಸ ವರ್ಷದ ಹಾಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಅಭಿನಂದನೆಗಳು ಹಾಗೂ ಇಲ್ಲಿನ ಸೇರತಕ್ಕಂಥ ಅವರ ಮನೆ ಯಜಮಾನರು ಹಾಗೂ ಅಧ್ಯಕ್ಷರು ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಕೂಡ ಇದ್ದಾರೆ. ಅವ್ರಿಗೂ ಕೂಡ ನಮ್ಮ ಗ್ರಾಮೀಣ ಟಿವಿ ವತಿಯಿಂದ ತುಂಬರುವುದರಿಂದ ಅಂತರ ಹಾರ್ದಿಕ ಅಭಿನಂದನೆಗಳು ಹಾಗೂ ನಮಸ್ಕಾರಗಳು. ಅವರಿಗೆ ನಮ್ಮ ಗ್ರಾಮೀಣ ಟಿವಿ ವತಿಯಿಂದ ಒಂದು ಕಿರು ಕಾಣಿಕೆಯನ್ನು ನಾವು ನೀಡ್ತಾ ಇದ್ದೀವಿ, ಸ್ವೀಕರಿಸಬೇಕಂತವರಲ್ಲಿ ಮನವಿ. ಅವರು ಕಿರು ಕಾಣಿಕೆಯನ್ನು ನಮ್ಮ ಗ್ರಾಮೀಣ ಟಿವಿ ವತಿಯಿಂದ ಸ್ವೀಕರಿಸಿದ್ದಕ್ಕೆ ಧನ್ಯವಾದಗಳು. ಅದೇ ರೀತಿಯಾಗಿ ಅವರದೊಂದು ಕಿರು ಪರಿಚಯವನ್ನು ಮಾಡ್ಕೊಳ್ಳೋಣ. ಮೇಡಮ್ ನಮಸ್ಕಾರ. ನಮಸ್ಕಾರ ಮೇಡಮ್, ತಮ್ಮದೊಂದು ಕಿರು ಪರಿಚಯವನ್ನು ಹೇಳ್ಕೊಡಿ. ನನ್ನ ಹೆಸರು ಲಕ್ಷ್ಮೀ ಮೃತ್ಯುಂಜಯ ಕಟ್ಟಿಮನಿ ಅಂತ. ನಾನು 4ನೇ ವಾರ್ಡಿಂದ ಆರ್ಶಿಕರಿದ್ದೀನಿ. ಒಂದು ಜನರ ಅಭಿವೃದ್ಧಿಗೋಸ್ಕರ ನಮ್ಮ ಮನೆಯವರ ಹೋರಾಟ 1999 ಇದೆ ಐತಿ. ಬಿ ಜೆ ಪಿ ಪಕ್ಷದೊಳಗೆ 1999 ಇದೆ. ಅವ್ರದ್ದು ಒಂದು ಎಲೆಕ್ಷನ್ ನಿಲ್ಬೇಕು ಅನ್ನೋದು, ಜನರು ಅಧಿಕಾರದಿಂದ ಒಟ್ಟು ಕೆಲಸ ಮಾಡ್ಬೋದು ಹಂಗೆ ಜನರ ಸೇವೆ ಮಾಡ್ಕೊಂತ ಅಡ್ಡಾಡ್ತಿದ್ರು ಅವರು. ಆದರೆ ಅಧಿಕಾರ ಬಂದಾಗ ಇನ್ನೂ ಹೆಚ್ಚಿನ ಸೇವೆ ಮಾಡಬೇಕನ್ನೋ ಒಂದು ಆಶಾಭಾವನೆಯಿಂದ ಅವರು ಎಲೆಕ್ಷನ್ ನಿಲ್ಬೇಕನ್ನೋ ವಿಚಾರ ಮಾಡಿದರು. ಆ ಟೈಮ್ನಾಗ ಕೆಟಗರಿ ಮಹಿಳಾ ಬಂತು, ನನಗೆ ಸಪೋರ್ಟ್ ಮಾಡಿ ನೀನು ಇಲ್ಲ ಒಂದು ಏನಾರು ಕೆಲಸ ಮಾಡ್ಬೋದು, ಒಂದು ನಿಂದು ಎಜುಕೇಷನ್ ಎಜುಕೇಟೆಡ್ ಅದಿ ಕೆಲಸ ಮಾಡ್ಬೋದು. ನಮ್ಮ ವಾರ್ಡ್ ಭಾಳ ಹಿಂದುಳಿದೈತಿ, ಒಂದು ಕರೆಂಟಿನ ಸೌಲಭ್ಯವಿಲ್ಲ, ವಿದ್ಯುತ್ ಸೌಲಭ್ಯ ಇಲ್ಲ, ಗಟರ್ ಇಲ್ಲ, ಮತ್ತು ರೋಡ್ ಇಲ್ಲ. ಆಮೇಲೆ ಅಲ್ಲಿ ದ್ಯಾಮವನ್ನು ಪಾದಗಟ್ಟಿ ಹಿಂದ್ಗಡೆ ಭಾಗ ಅಲ್ಲಿ ಜನ ಇದ್ದಾರಲ್ಲ, ಅಲ್ಲಿ ಯಾವುದೇ ದಾಖಲೆಗಳು ಇಲ್ಲ, ಏನು ಯಾವುದೇ ಸ್ಥಿತಿಗಳು ಸರಿ ಇಲ್ಲ. ಹೀಗಾಗಿ ಒಂದು ಅಧಿಕಾರ ಅಂತ ಬಂದಾಗ ಅದ್ರಿಂದ ಏನೋ ಒಂದು ಜನರಿಗೆ ಒಂದು ಸಹಾಯ ಆಗ್ತೈತಿ ಇಟ್ಕೊಳ್ಳೋ ಅಂತ ಅಪ್ರೋಚ್ ಮಾಡಿದ್ರು. ನಾನು ಅದಕ್ಕೆ ಸರಿ ಆಯ್ತು ರೀ, ನೀವು ಹೇಳ್ದಂಗೆ ಆಗಲಿ ಅಂತಂದು ಮಾಡಿದ್ವಿ. ಇನ್ನೂ ಜನರ ಆಶೀರ್ವಾದ, ದೇವರ ಆಶೀರ್ವಾದ ಅರಿಶಿ ಬಂದ್ವಿ. ಅದರಿಂದ ವಿದ್ಯುತ್, ಹೊಸ ಆಶ್ರಯ ಪ್ಲಾಟಿಗೆ ವಿದ್ಯುತ್ ಸೌಲಭ್ಯ ಇದ್ದಿದ್ದಿಲ್ಲ. ಒಂದು 5-6 ವರ್ಷ ಸಾಹೇಬರ ಬೆಂಬಲದಿಂದ ಹಾಗೆ ಹಾಕ್ಕೊಂಡಿದ್ವಿ. ಆಮೇಲೆ ನಾವು ಅರಿಶಿ ಬಂದಮೇಲೆ ವಿದ್ಯುತ್ ಸೌಲಭ್ಯದ ಸಾಹೇಬರ ಸಹಾಯ ಪಡ್ಕೊಂಡು, ಬೊಮ್ಮಾಯಿ ಸಾಹೇಬರ ಸಹಾಯ ಪಡ್ಕೊಂಡು ಮೀಟ್ರದ 275 ಮನೆಗೆ ಮೀಟ್ರ್ ಕೊಡ್ಸಿದ್ವಿ. ಆಮೇಲೆ ನಗರೋತ್ಥಾನದ ಎರಡನೇ ಹಂತದ ನಗರೋತ್ಥಾನದಿಂದ ರೋಡ್ ಕಾಂಕ್ರೀಟ್ ರೋಡ್ ಮಾಡಿಸಿದ್ವಿ. ಮತ್ತು ಎಲ್ಲರಿಗೂ ದ್ಯಾಮೋನ್ ಪಾದಗಟ್ಟಿಯಿಂದ ಆಶ್ರಯ ಪ್ಲಾಟ್ ಮಾಡ ನೀರಿನ ಸೌಲಭ್ಯ ಇದ್ದಿದ್ದಿಲ್ಲ. ದ್ಯಾಮೋನ್ ಗುಡಿಯಿಂದ 6 ಇಂಚಿನ ಪೈಪ್ ಲೈನ್ ಹೊಸ ಆಶ್ರಯ ಪ್ಲಾಟ್ ಮಾಡ ಹೋಗಿದೆ. ಹೇಗಂದ್ರೆ ಒಂದು ಕಿಲೋಮೀಟ್ರಿಂದ ನೀರು ಜನ ಹೊತ್ತು ತರ್ತಿದ್ರು, ಇವತ್ತು ಮನೆ ಬಾಗಿಲಿಗೆ ನೀರು ಬಂದು ಬೀಳ್ತೈತಿ. ಅದು ಆ ಥರ ಇದು ಮಾಡಿದ್ವಿ. ಮತ್ತು ದ್ಯಾಮೋನ ಪಾದಗಟ್ಟಿ ಹತ್ರ ಸ್ಲಮ್ ಬೋರ್ಡಿಂದ ಗ್ರ್ಯಾಂಡ್ ತೊಗೊಂಡು ಮೂಳಿ ರೋಡಿಂದ ರೋಡ್ ಮಾಡಿಸಿದ್ವಿ. ಹುಲಗುರು ರೋಡಿಂದ ದೊಡ್ಡ ಕಾಲುವೆ ನೀರು ಪೂರ್ಣ ಜನರ ಮನೆಗೆ ಬರ್ತಿತ್ತು. ಎಲ್ಲ ಊರೊಳಗಿನ ನೀರು ಸೀದಾ ಹುಲಗುರು ರೋಡಿಗೆ ಪಾಸ್ ಆಗೋದು, ಅಲ್ಲಿದ್ದ ಜನರ ಮನೆಗೆ ನೀರು ಬರುವುದು. ಹೀಗಾಗಿ ದೊಡ್ಡ ಗಟ್ರ ಗ್ರ್ಯಾಂಡ್ ಸ್ಲಮ್ ಬೋರ್ಡಿಂದ ಗ್ರ್ಯಾಂಟು, ಆಮೇಲೆ ನಗರೋತ್ಥಾನದ ಗ್ರ್ಯಾಂಡ್ ತೊಗೊಂಡು ಅದ ಕೆಲಸ ಮಾಡಿಸಿದ್ವಿ. ಆಮೇಲೆ 417 ಸರ್ವೆ ನಂಬರ್ದ ಜಾಗ ಇದ್ದ ಜನರದ ಮನೆ ಅವರಂತ ಮಾಡ್ಬೇಕು. ಯಾಕಂದರೆ ಏನು ಅವ್ರಿಗೆ ಯಾವುದೇ ಆಸ್ತಿ ಪಾಸ್ತಿ ಇಲ್ಲ, ಹಿಂದುಳಿದ ಜನ. ಇವತ್ತು ಮುಂಜಾನೆಯಿಂದ ದುಡಿಬೇಕು, ಸಂಜೆಗೆ ಒಲೆ ಹತ್ತಿಸ್ಬೇಕು, ಅಂಥ ಪರಿಸ್ಥಿತಿ ಜನ ಇದ್ದಾರೆ. ಅವ್ರಿಗೆ ಯಾವುದೋ ಏನು ಖರೀದಿ ಮಾಡೋ ಸಾಮರ್ಥ್ಯವಿಲ್ಲ. ಹೀಗಾಗಿ ಅಲ್ಲೇ ಒಂದು ಆ ಇದ್ದ ಜಾಗನ ಮಾಡಿಕೊಡ್ರಿ ಅಂತ ಬೊಮ್ಮಾಯಿಗೆ ಒಂದು ಮನವಿ ಹಾಕೇವಿ. ಅವ್ರು ಮಾಡಿಕೊಡ್ತೇವೆ ಅಂದಾರೆ, ಅದು ಯಾವಾಗ ಆಗ್ತೈತೋ ಏನು, ಒಟ್ಟು ಅಪ್ರೋಚ್ ಅದ ಅದ. ಮೇಡಮ್, ತಾವು ಬಂದ್ಮೇಲೆ ಈ ವಾರ್ಡಿನ, ತಾವು ಬರೋಕಿನ ಮುಂಚೆ ಈ ವಾರ್ಡಿನ ಪರಿಸ್ಥಿತಿ ಹೆಂಗಿತ್ತು? ತಾವು ಬಂದ್ಮೇಲೆ ಯಾವ್ದೇ ಅಭಿವೃದ್ಧಿ ಆಗಿದೆ? ಅದೇ ರಾಜಕೀಯ ಜೀವನ ಬರೋಕಿನ ಮುಂಚೆ ತಾವು ಏನು ಮಾಡ್ಕೊಂಡಿದ್ರಿ? ರಾಜಕೀಯ ಜೀವನ ಬಂದ್ಮೇಲೆ ತಾವು ಇವಾಗ ಹೇಗೆ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀರಿ? ತಮ್ಮ ರಾಜಕೀಯ ಜೀವನದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಂತ ಅವು ಟಿಕೆಟ್ ಅವಕಾಶ ಪಡೆದುಕೊಂಡು ಅದೇ ಗೆಲ್ಲೋನು ಸಾಧ್ಯತೆ ಮಾಡ್ಕೊಂಡಿರಿ, ಹಾಗೂ ಅದೇ ರೀತಿಯಾಗಿ ರಾಜಕೀಯ ನೆಚ್ಚಿನ ತಮ್ಮ ಗುರುಗಳು ಯಾರಿದ್ದಾರೆ? ನನಗೆ ನಾನು ಬರೋ ರಾಜಕೀಯಕ್ಕೆ ಬರೋಕ್ಕಿಂತ ಮೊದಲೇ ರಾಜಕಾರಣ ಒಳಗೆ ಯಾವುದೇ ಆಸಕ್ತಿ ಇದ್ದಿದ್ದಿಲ್ಲ. ನಮ್ಮ ನೇರು 1999 ರಾಜಕಾರಣ, ಆಮೇಲೆ ಜನರ ಸೇವೆ ಮಾಡ್ಕೊತ ಬಂದಿದ್ರು.
ನಾನು ಬೇರೆ ಕೆಲಸಕ್ಕೆ ಹೋಗ್ತಿದ್ದೆ. ಬಟ್ ಅವ್ರ ಒಂದು ಸಪೋರ್ಟಿಂದ ಇದೆ ರಾಜಕೀಯ ಒಳಗೆ ನಾ ಬರೋಕ್ಕೆ ಕಾರಣ ಆತ. ಅವರ ಒಂದು ಸಪೋರ್ಟಿಂದ ನನಗೆ ಆಸಕ್ತಿ ಇಟ್ಟು ಕೆಲಸ ಮಾಡೋಕೆ ಅನುಕೂಲ ಆಗುತ್ತೆ. ಆಮೇಲೆ ನಮ್ಮ ಮನೆಯವರ ಬೆಂಬಲ ನನಗೆ ಭಾಳ ಇದೆ. ತಾವು ಹೇಳಿದ್ರೆ ಅದೇ ರೀತಿಯದಾಗಿ ತಾವು ಒಂದು ಎಜುಕೇಟೆಡ್ ಅಂತ ಹೇಳಿದ್ರಿ. ಎಜುಕೇಟೆಡ್ ಆಗಿ ಇಲ್ಲಿನ ಎಜುಕೇಶನ್ ಬಗ್ಗೆ ತಾವು ಯಾವ ರೀತಿ ಗಮನ ತಗೊಂಡ್ರಿ? ಎಜುಕೇಶನ್ ಬಗ್ಗೆ ಅಂದ್ರೆ ಇಲ್ಲಿನ ವಾರ್ಡಿನಲ್ಲಿ ಸಂಬಂಧಪಟ್ಟಂತಹ ಚಿಕ್ಕ ಮಕ್ಕಳಿಗೆ ಅಂಗನವಾಡಿ ಆಗಲಿ ಹಾಗೂ ಒಂದು ಎಸ್ ಎಲ್ ಸಿ ಮತ್ತು ಕಾಲೇಜ್ ಮಟ್ಟದಲ್ಲಿ ಬರ್ತಕ್ಕಂಥ ಡಿಗ್ರಿ ಲೆವೆಲ್ ಅಲ್ಲಿ ಹಾಗೂ ಅದೇ ಡಿಪ್ಲೊಮಾ ಆಗಿರಲಿ, ತಮ್ಮದೇ ಶಾಸಕರಾದಂತವ್ರು ಇಲ್ಲಿನ ಪ್ರೆಸೆಂಟ್ಲಿ ಶಾಸಕರಿದ್ದಾರೆ, ಪ್ರಥಮ ಬಾರಿ 3 ಬಾರಿ ಸತತವಾಗಿ ಆಯ್ಕೆಯಾಗಿ ಬಂದಿದ್ದಾರೆ ಶಾಸಕರು, ಅವ್ರ ಬಗ್ಗೆ ತಾವು ಯಾವ ರೀತಿ ಗಮನ ನೀಡಿದ್ರಿ? ಗೌರ್ಮೆಂಟ್ ಕಾಲೇಜಿಗೆ ಲ್ಯಾಬ್ ಇದ್ದಿದ್ದಿಲ್ಲ, ಬೊಮ್ಮಾಯಿ ಸಾಹೇಬರ ಲ್ಯಾಬ್ ಹಾಕಿಸ್ಕೊಟ್ರು, ಅದೆಲ್ಲ ನಾವು ಸ್ವಲ್ಪ ಹೇಳಿದ್ವಿ. ಆಮೇಲೆ ಶೌಚಾಲಯಗಳು, ಅಡುಗೆ ಕೋಣೆ ಗೌರ್ಮೆಂಟ್ ಸ್ಕೂಲ್ಗೆ ಇದ್ದಿದ್ದಿಲ್ಲ, ಅದನ್ನು ಮಾಡಿಸಿಕೊಟ್ರಿ ಸಾಹೇಬರು ಹೇಳಿ. ಆಮೇಲೆ ಪ್ಲಸ್ ಬೋರಿಂಗ್ನ ನೀರಿನ ಸೌಕರ್ಯ ಇದ್ದಿದ್ದಿಲ್ಲ ಹುಡುಗರಿಗೆ, ಅದನ್ನು ಹೇಳಿ ಮಾಡಿಸಿಕೊಟ್ರಿ ಪುರಸಭೆಯಿಂದ. ಅಂಗನವಾಡಿ ಮಕ್ಕಳಿಗೆ ತಿಂಗಳಿಗೊಮ್ಮೆ ಹೋಗಿ ಭೇಟಿಯಾಗಿ ಯಾವ ಥರ ಮಾಡ್ತೀರಿ, ಕ್ಲೀನಾಗಿರಿ, ಕ್ಲೀನಾಗಿ ಮಾಡಿಕೊಡಿ. ಆಮೇಲೆ ಅಂಗನವಾಡಿಗೂ ಅರ್ಜಿ ಕೊಟ್ಟಿದ್ದೀವಿ, ಅಂಗನವಾಡಿ ಕಟ್ಟಡ ಬೇಕಂತಂದು, ಅದು ಇನ್ನೂ ಇದ್ರೊಳಗೆ ಹಂತದಾಗಿದೆ. ಓಕೆ ಮೇಡಮ್, ತಾವು ಇಷ್ಟೆಲ್ಲ ಹೇಳಿದ್ರಿ, ನಮಗೆ ತಾವು ಹೇಳಿದ್ದಕ್ಕೆ ಧನ್ಯವಾದಗಳು. ಅದೇ ರೀತಿಯಾಗಿ ಕೊನೆಯದಾಗಿ ನಮ್ಮ ಗ್ರಾಮೀಣ ಟಿವಿ ಆ್ಯಕ್ಟ್, ನ್ಯಾಷನಲ್ ಗ್ರಾಮೀಣ ಟಿವಿ ಸೋಷಿಯಲ್ ಮೀಡಿಯಾ ಆನ್ಲೈನ್ ಚಾನಲ್ ಮುಖಾಂತರ ಸಲ್ಪೇಸ್ ಮುಂಬರುವ ಚುನಾವಣೆಯಲ್ಲಿ ಇವಾಗ ಕಾರ್ಪೊರೇಷನ್ ಎಲೆಕ್ಷನ್ ಬರ್ತಾ ಇದೆ, ಅದೇ ರೀತಿಯಾಗಿ ತಮ್ಮ ಅಧಿಕಾರವನ್ನು ಮುಕ್ತವಾಗಿ ಬಂದಿದೆ, ಅದೇ ರೀತಿಯಾಗಿ ತಾವು ಯಾವ ಕೆಲಸವನ್ನು ಪೆಂಡಿಂಗ್ ಉಳಿದಿದೆ ಮೇಡಮ್ ತಮ್ಮ ಅಧಿಕಾರದಲ್ಲಿ, ಹಾಗೂ ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಆ ಕೆಲಸವನ್ನು ಯಾವ ರೀತಿ ಪೂರೈಕೆ ಮಾಡ್ಬೇಕು ಅನ್ಕೊಂಡಿರಿ? ನಮ್ದು ಹೊಸ ಆಶ್ರಯ ಪ್ಲಾಟ್, ವಿದ್ಯುತ್ ಆಗಲಿ, ನೀರಿನ ವ್ಯವಸ್ಥೆ ಆಗಲಿ ತಾತ್ಕಾಲಿಕವಾಗಿ ಅಂತ ಪುರಸಭೆಯಿಂದ ಮಾಡಿಕೊಟ್ಟಿದ್ದೀವಿ. ಅದರ ಮೇಲೆ ಕೋರ್ಟ್ನಲ್ಲಿ ಕೇಸ್ ಇದೆ, ಅದು ಎಷ್ಟು ಆದಷ್ಟು ಮಟ್ಟಿಗೆ ಮುಕ್ತಾಯವಾಗಿ ಅದು ಜನರ ಪರವಾಗಿ ಮಾಡಿ, ಜನರಿಗೆ ತಮಗೆ ಯಾವ ಥರ ಸೌಲಭ್ಯ ಬೇಕು ಆ ಥರ ಪುರಸಭೆಯಿಂದ ಸೌಲಭ್ಯ ತಗೊಳ್ಳಲು ಅನುಕೂಲವಾಗಲಿ ಅಂತ ಜನರ ಹೆಸರಲ್ಲೇ ಮಾಡಿಕೊಡ್ಬೇಕು ಅನ್ನೋ ಒಂದು ನನ್ನ ದೊಡ್ಡ ಆಶೆ. ಮತ್ತು 417 ಸಭೆಯ ನಂಬರ್ ದಾಮವನ ಪಾದಗಟ್ಟಿ ಹಿಂದುಳಿದ ಜನ ಅದು ಜಾಗ ಸಾಹೇಬರಿಗೆ ಹೇಳಿ, ಸಾಹೇಬರಿಗೆ ಒತ್ತಾಯ ಮಾಡಿ ಅದನ್ನೂ ಜಾಗ ಜನರು ಅವರವರ ಹೆಸರಲ್ಲೇ ಮಾಡಿಕೊಡಿ ಅಂತ. 30-35 ವರ್ಷದಿಂದ ಅಲ್ಲೇ ವಾಸವಾದರು, ನಾವು ಬಡತನದಿಂದ ಬಂದವರು, ಅಲ್ಲೇ ವಾಸವಾದರು, ನಮ್ಮ ಮನೆಯವರು ಅಲ್ಲೇ ಹುಟ್ಟಿದಾರಂತ. ಹಿಂಗಾಗಿ ಅಲ್ಲಿ ಜನರ ಅಳಲು ಹೊಸ ಪ್ಲಾಟ್ನಲ್ಲಿ ಇರೋದಕ್ಕಿಂತ ಅಲ್ಲಿ ಜನರ ಅಳಲು ಏನಂತ ಹತ್ತಿರದಿಂದ ನೋಡಿದೆ, ಹತ್ತಿರದಿಂದ ನೋಡಿದ್ದಕ್ಕೆ ಅವರ ಅಳಲು ನಮ್ಮ ಅಳಲು ಅಂತ ತಿಳ್ಕೊಂಡೆ. ಈ ಸಲ ಎಲೆಕ್ಷನ್ ನಿಲ್ಲೋ ಆಸೆ ಇದೆ, ಜನರಲ್ಲಿ ಬಂದಿರೋದ್ರಿಂದ ನಮ್ಮ ಮನೆಯವರಾಗಲಿ ನಾನು ಮಾಡ್ತೀನಿ. ಒಂದು ಗೆದ್ದು ಬಂದ ಮೇಲೆ ತಮಗೆ ಮತ್ತೊಮ್ಮೆ ತಮಗೆ ಮತದಾರ ಅವಕಾಶ ಕೊಟ್ಟರೆ, ಒಂದು ಜನರ ಆಶೀರ್ವಾದ ಮಾಡಿದರೆ ನಮಗೆ ಗೆದ್ದು ಬಂದಮೇಲೆ ಮೊದಲನೇ ಗುರಿ ಯಾವ್ದಿದೆ ನಿಮ್ದಾಗಿರ್ಲಿ ನಿಮ್ಮ ಮನೆ ಯಜಮಾನರಾಗಿರ್ಲಿ? ಒಂದು ಜನರ ಮನೆ ಏನು ಇದೆ ಇದೆಯಲ್ಲ ಮಾಡಿಸಿಕೊಡ್ತೇವೆ ಅಂತ ಹೇಳಿದ್ದಾರೆ ಸಾಹೇಬರು, ಸಾಹೇಬರಿಗೆ ಇನ್ನೊಟ್ಟು ಒತ್ತಾಯ ಕೊಡ್ಬೇಕು. ಅಲ್ಲ, ಸಾಹೇಬರು ಶಾಸಕರಿದ್ದಾರೆ, ಅವರು ಕರ್ತವ್ಯ ಅವರು ಮಾಡಲೇಬೇಕು. ನಿಮ್ಮ ಕಾರ್ಪೊರೇಷನ್ ವತಿಯಿಂದ ತಾವು ಅವಕಾಶವನ್ನು ಪಡೆದುಕೊಂಡರೆ, ಒಂದು ಗೆಲ್ಲುವ ಅವಕಾಶ ಪಡೆದುಕೊಂಡ್ರೆ ಮೊದಲನೇ ಗುರಿ ಯಾವುದು ಈ ತಮ್ಮ ವಾರ್ಡಿಗೆ ಈ ನಿಮ್ಮ ಪಟ್ಟಣಕ್ಕೆ? ಕೇಸ್ ಕ್ಲಿಯರ್ ಮಾಡಿ ಕೊಡ್ಬೇಕನ್ನೋದು ಒಂದು ದೊಡ್ಡ ಆಶೆ. ಯಾವ ಕೇಸ್? ಹೊಸ ಆಶ್ರಯ ಪ್ಲಾಟಿನ ಕೇಸ್, ಅವರಂತ ಮನೆ ಹೇಗನ್ ಲೋಕಾಯುಕ್ತರು 180,000 ಮನೆ ಕಟ್ಟಿರ್ತೈತಿ, ಬಡವರಿಗೆ ಹಾಕಿಕೊಳ್ಳಕ್ಕಾಗಲ್ಲ. ಅವರಂತ ದಾಖಲೆಗಳು ಇದ್ರೆ ಅನುಕೂಲ ಆಗುತ್ತೆ. ಹಿಂಗಾಗಿ ಅದೊಂದು ಆಶೆ. ಅಂದ್ರೆ ತಮ್ಮ ಪ್ರಕಾರದಿಂದ ಮೊದಲನೇ ಗುರಿ ಅದು ಆಶ್ರಯ ಪ್ಲಾಟ್ ಜಾಮೋನ್ ಪಾದಗಟ್ಟಿ, ಅದೇ ಒಂದು ದೊಡ್ಡ ಆಶೆ. ಓಕೆ ವೀಕ್ಷಕರೇ, ಎಷ್ಟೊತ್ತು ಕೌನ್ಸಿಲರ್ ಆದಂತವರು ಮಾತಾಡಿದಕ್ಕೆ ಧನ್ಯವಾದಗಳು. ಅದೇ ರೀತಿಯಾಗಿ ಅವರು ಮನೆ ಯಜಮಾನರು ಕೂಡ ನಮ್ಮ ಜೊತೆ ಇದ್ದಾರೆ, ಹಾಗೂ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು ಕೂಡ ಇದ್ದಾರೆ, ಅವರಿಂದ ಕೇಳೋಣ ಅವರ ಅಭಿಪ್ರಾಯ ಹೇಗಿದೆ ಅಂತ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್, ತಮ್ಮದೊಂದು ಕಿರು ಪರಿಚಯ ನಾವು ವೀಕ್ಷಕರು ಮಾತ್ರ. ಸರ್, ನನ್ನ ಹೆಸರು ಮುರ್ತುಜ ಕಟ್ಟಿಮನಿ ಅಂತ. ತಮ್ಮ ಕೌನ್ಸಿಲರ್ ತಮಗೇನಾಗಬೇಕು? ನಮ್ಮ ಪತ್ನಿ, ತಮ್ಮ ಮನೆಯವರು, ತಮ್ಮ ಪತ್ನಿಯವರು ಆಗಬೇಕು. ಸರ್, ಅದೇ ರೀತಿಯಾಗಿ ಮೇಡಮ್ ಅವರ ಕಾಲಾವಕಾಶವನ್ನು ಮುಖ್ಯವಾಗಿ ಬಂದಿದೆ ಈ ಕಾಲಾವಕಾಶದಲ್ಲಿ, ಮುಂದಿನ ಬಾರಿ ತಮಗೆ ಮತದಾರ ಅವಕಾಶ ಕೊಟ್ಟರೆ ತಮ್ಮ ಮೊದಲನೇ ಗುರಿ ಯಾವುದು ಸರ್? ಸರ್, ನಮ್ಮ ಆಶ್ರಯ ಪ್ಲಾಟ್ ಒಳಗೆ ಒಂದೇ ದಿನ ಈಗೇನಾಗಬೇಕಾಗೈತೆ ಅಂದರೆ, ಮೊದಲ ನಾವು ಕೌನ್ಸಿಲರ್ ಆಗಿರುತ್ತ ಪೂರ್ವದಲ್ಲಿ ಅಲ್ಲಿ ಯಾವುದೇ ಕರೆಂಟ್ ಆಗಲಿ ರೋಡ್ ಆಗಲಿ ಯಾವುದು ಇದ್ದಿದ್ದಿಲ್ಲ. ನಮ್ಮ ಮನೆಯವರು ಸದಸ್ಯರಾಗಿದ್ದ 85% ಸಿ ಸಿ ರೋಡ್ ಮಾಡಿಸಿದ್ವಿ ಸರ್. ಆಮೇಲೆ 285 ಮನೆಗೆ ಕರೆಂಟ್ ಕೊಡಿಸಿದ್ವಿ ಶಕ್ತಿನ. ಆಮೇಲೆ ದ್ಯಾಮೋನ ಗುಡಿಯಿಂದ ಆಶ್ರಯ ಪಡ್ಕೊಂಡು 6 ಇಂಚಿನ ಪೈಪ್ಲೈನ್ ಹಚ್ಚಿದ್ದೀವಿ, ಯಾಕೆ ನೀರು ಅಪ್ಪ ಒಂದು ಸ್ವಲ್ಪ ಅಪ್ಪ ಇರೋದ್ರಿಂದ ಅಲ್ಲಿ ನೀರು ಇರ್ತಾ ಇದ್ದಿಲ್ಲ, ಅದಕ್ಕೆ ಅದೊಂದು ನೀರಿನ ವ್ಯವಸ್ಥೆ ಮಾಡಿದ್ದೀವಿ.
ಆಮೇಲೆ ನವರೋತ್ಪಾನದೊಳಗೆ 80% ಗಟ್ರ ಮಾಡಿಸಿದ್ದೀವಿ, ದೊಡ್ಡ ಗಟ್ರು. ಆಮೇಲೆ ಸ್ಲಮ್ ಬೋರ್ಡ್ಲಿಂದ ಅಮೌಂಟ್ ತೊಗೊಂಡು ಕೆಲಸ ಮಾಡಿದ್ದೀವಿ. ಈಗ ನೆಕ್ಸ್ಟ್ ಏನಂದ್ರೆ ನಮ್ಗೆ ಎಲ್ಲ ಜನ ಅವಕಾಶ ಕೊಟ್ಟರೆ, ಮತ್ತು ನಂದೊಂದು ಏನು ಆಸೆ ಇದೆ ಅಂದರೆ ಆಸರಿ ಪ್ಲಾಟ್ ಒಳಗೆ ಇದ್ದಂಥ ಮನೆಗೆ ಏನು ಲೋಕಾಯುತ್ರ ಕೇಸ್ ಇದಲ್ಲ ಆ ಕೇಸ್ ಫುಲ್ಲಾಗಿ ಆದ್ಬಿಟ್ಲೇ ಅಲ್ಲಿ ಇದ್ದಂಥ ಎಲ್ಲ ಮನೆ ಜನಕ್ಕೂ ಹಕ್ಕುಪತ್ರ ಕೊಡಿಸ್ಬೇಕಂತ ಒಂದು ಆಸೆ ಇದೆ ಸರ್. ಇದೇ ಆಸೆ ಅಂತ ಅಂಡರ್ಸ್ಟ್ಯಾಂಡ್ ಇದೆ ಸರ್. ಓಕೆ, ಮುಂದೆ ಬರುವ ಚುನಾವಣೆಯಲ್ಲಿ ಮತದಾರರಿಗೆ ತಾವು ಏನಕ್ಕೆ ಇಷ್ಟಪಡ್ತಾ ಇದ್ದೀವಿ? ಮತದಾರ ಅಭಿವೃದ್ಧಿ ಮಾಡಿದ್ದೀವಿ, ಓಟ್ ಕೊಡ್ರಿ ಅಂತ ಕೇಳ್ತಾ ಇದ್ದಾರೆ ಸರ್. ಓಕೆ ವೀಕ್ಷಕರೇ, ಇಷ್ಟೊತ್ತು ಅವರು ಮನೆ ಯಜಮಾನರಾದಂಥವ್ರು ಮಾತಾಡಿದ್ದಕ್ಕೆ ಧನ್ಯವಾದಗಳು, ಹಾಗೂ ಈ ಕೌನ್ಸಿಲರ್ಗೂ ಕೂಡ ಧನ್ಯವಾದಗಳು. ಅದೇ ರೀತಿಯಾಗಿ ಗ್ರಾಮ ಪಂಚಾಯತಿ ಮಾಜಿ DSS ಅಂದ್ರೆ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ DSS ಅಧ್ಯಕ್ಷರು ಕೂಡ ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರಿಂದ ಕೇಳೋಣ ಇವರ ಬಗ್ಗೆ ಅವ್ರದ್ದು ಒಪಿನಿಯನ್ ಏನಿರುತ್ತೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ತಮ್ಮದು ಒಂದು ನಮ್ಮ ನ್ಯಾಷನಲ್ ಗ್ರಾಮೀಣ ಟಿವಿ ಮುಖಾಂತರ ತಾವು ಈ ಸಂದರ್ಶನಕ್ಕೆ ಭಾಗಿಯಾಗಿದ್ದಕ್ಕೆ ಹೃತ್ಪೂರ್ವಕ ಅಭಿನಂದನೆಗಳು. ತಮಗೂ ಕೂಡ ಧನ್ಯವಾದಗಳು. ತಮಗೂ ಕೂಡ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ತಾಲೂಕಿಗೆ ಬಂದಿದ್ದಕ್ಕೆ ಇದು ಏನು ಹೇಳಬೇಕಂದ್ರೆ ನಾವು ಹೋರಾಟ ಮತ್ತು ನಮ್ಮ ಸಂಘಟನೆ ನಮಗೆ ಪ್ರತಿಫಲ ಸಿಕ್ಕಿದ್ದು ಏನಂದ್ರೆ ನಾನು 16 ವರ್ಷದವ ಇದ್ದಾಗ ಒಂದು ಸಂಘಟನೆದೊಳಗೆ ಒಂದು ಯುವಕ ಸಂಘದೊಳಗೆ ಒಂದು ಸುಮಾರು ಒಂದು 16 ವರ್ಷ ಸಂಘಟನೆ ಮಾಡಿದೆ. ಜೊತೆಗೆ ಒಂದು ಭಜನಾ ಸಂಘ ಅಂತೇಳಿ ಒಂದು ನಡೆಸಿಕೊಂಡು ಒಂದು ಯುವಕ ಸಂಘನ ನಡೆಸಿಕೊಂಡು ಬಂದಿದ್ದಕ್ಕೆ ಹೊಳ್ಳಿ ಒಂದು ಚುನಾವಣೆ ಬಂತು. ಚುನಾವಣೆ ಒಳಗೆ SC ಕೆಟಗರಿ ಒಳಗೆ ಒಂದು ಮಹಿಳಾ ಒಂದು ಕೆಟಗರಿ ಬರೋದರಿಂದ ಒಂದೇ ವಾರ್ಡಿಗೆ ನಮ್ಮ SC ST ವೋಟಿಂಗ್ ಅಲ್ಲಿ ಇದ್ದಿದ್ದಿಲ್ಲ. ನಮ್ಮ ಮಿಸ್ಸೆಸ್ಸರು ರೇಣುಕಾ ಹನುಮಂತಪ್ಪ ಮಾಧವ್ ಅಂತೇಳಿ ಆ ವಾರ್ಡಿಗೆ ನೀ ಮಾಡಬೇಕಂತ ಎಲ್ಲ ಸಾರ್ವಜನಿಕರು ನಮ್ಮ ಕೆಳ್ಕೊಂಡವರು ಕೇಳಿಕೊಂಡಾಗ ಆ ವಾರ್ಡಿಗೆ ಸ್ಪರ್ಧೆ ಮಾಡಿದ್ವಿ. 2010 2015 ಅಲ್ಲಿ ಆಡಳಿತ ಮಾಡಿದ್ವಿ. ಆ ಸ್ಪರ್ಧೆದೊಳಗೆ ನಮ್ಮನ್ನು ಎಲ್ಲ ಸರ್ವ ಜಾತಿಯವರು ಸೇರಿಕೊಂಡು ಸುಮಾರು ಹೋಟೆಲ್ ಲೀಡ್ಲಿಂದ ನಮ್ಮನ್ನು ಆಯ್ಕೆ ಮಾಡಿದರು. ಮಾಡಿದಾಗ ಹೊಳ್ಳಿ ನಾವು 2016 ಕೃಷಿ ಪತ್ನಿನ ಸಹಕಾರಿ ಸಂಘದ ಡೈರೆಕ್ಟರಾಗಿ ಅದಕ್ಕೂ ಚುನಾವಣೆಗೆ ಸ್ಪರ್ಧೆ ಮಾಡಿದೆ. ಅಲ್ಲಿ ನನ್ನ ಕೆಳ್ಕೊಂಡ ರೈತರು ನೀನು ಕೊಡು ಅಂತ ಕೇಳಿಕೊಂಡಾಗ ಅಲ್ಲಿನೂ ಕೊಟ್ಟೆ. ಅಲ್ಲಿನೂ ನಾನು ಆಯ್ಕೆ ಆಗಿದ್ದೀನಿ. ಅದರ ಜೊತೆಗೆ ಮತ್ತು ನನ್ನ ತಾಲೂಕಿನ ನಮ್ಮ ದಲಿತ ಮುಖಂಡರು ಹಿರಿಯರಾದಂಥ ಕಟ್ಟಿಮನಿ ಕರಿಯಪ್ಪಣ್ಣವರು, ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದಂಥ ಮಲ್ಲೇಶಣ್ಣ ಹರಿಜನವರು, ಇನ್ನೊಬ್ಬ ತಾಲೂಕು ಪಂಚಾಯತಿ ಸದಸ್ಯರಾದ ನಿಂಗಣ್ಣ ಹರಿಜನವರು, ಇನ್ನೊಬ್ಬ ತಾಲೂಕು ಪಂಚಾಯತಿಯ ಈಗ ಸದ್ಯ ಸದಸ್ಯರಿದ್ದಂಥ ಮಲ್ಲೇಶಣ್ಣ ದೊಡ್ಡಮನೆಯವರು, ಮತ್ತು ಸುಮಾರು ನನ್ನ ದಲಿತ ಮುಖಂಡರು ಸೇರಿಕೊಂಡು ನಮ್ಮ ಈ IB ಒಳಗೆ ಒಂದು ಸಭೆಯನ್ನು ಕರೆದು ಆ ಸಭೆಯದೊಳಗೆ ನಾನು ತಾಲೂಕು DSS ಅಧ್ಯಕ್ಷ ಆಕನಂತ ನನ್ನ ಕನಸು ಮನಸ್ಸಿನಾಗಿ ಗೊತ್ತಿದ್ದಿದ್ದಿಲ್ಲ. ಅವತ್ತು ನನ್ನ ಸಮಾಜದ ಮುಖಂಡರು ಮತ್ತು ನನ್ನ ಇನ್ನೊಬ್ಬ ಹೋರಾಟಗಾರರಾದಂಥ DS ಮಾಳಿಗೆಯಣ್ಣವರು ಎಲ್ಲರೂ ಅವರು ಸ್ವಲ್ಪ ಲೇಟ್ ಆಗಿ ಬಂದರು. ಬಂದು ಹನುಮಂತಪ್ಪ ಮಾದರವರು ಆಯ್ಕೆ ಮಾಡಿದ್ದವಿ ತಾನು ಬಂದು ಇಲ್ಲಿ ಮಾಲಾರ್ಪಣೆ ಮಾಡ್ಕೋಬೇಕು ಅಂತ ಕೇಳ್ಕೊಂಡಾಗ ನಾನು ಅತ್ತಾಗಿತ್ತಾಗ ಹೊಳ್ಳಿ ನೋಡಿದ್ದೆ. ಯಾಕಂದ್ರೆ ನನಗೆ ಅದು ಆಕನ್ನೋದು ನನಗೆ ಗೊತ್ತಿದ್ದಿದ್ದಿಲ್ಲ. ಜೊತೆಗೆ ಹಿರಿಯರದು ಒಂದು ಬಲದಿಂದ ಅವತ್ತು DSS ತಾಲೂಕು ಅಧ್ಯಕ್ಷ ಆಗಿ ಬಿ ಕೃಷ್ಣಪ್ಪ ಅವರು ಸ್ಥಾಪಿಸಿದಂಥ ಆ ಸಂಘಟನೆದ ಇದನ್ನು ಹಿಡ್ಕೊಂಡು ಇವತ್ತು ನಾನು ತಾಲೂಕು DSS ಆಗಿ ನಮ್ಮ ಸಮಾಜದ ಮತ್ತು ನಮ್ಮ ಸಮಾಜ ಅಂತ ಒಂದಾ ಸಮಾಜಕ್ಕೆ ಒತ್ತು ಕೊಟ್ಟು ಹೋಗಂಗಿಲ್ಲ. ಎಲ್ಲ ಸರ್ವ ಸಮಾಜದವ್ರದ್ದು ಕೆಲಸಕ್ಕೆ ಅವ್ರು ರಾತ್ರಿ 2 ಗಂಟೆಗೆ ಫೋನ್ ಮಾಡಲಿ, ನಾನು ಅಲ್ಲಿ ದವಾಖಾನಿರಲಿ ಯಾವುದೇ ಒಂದು ಪೊಲಿಟಿಷಿಯನ್ ಇರಲಿ ಯಾವುದೇ ಒಂದು ಏನೇ ಆಗೈತಿ ಅಲ್ಲಿ ಒಂದು ಅನಾಹುತ ಆಗೈತಿ ಅಂದ್ರೆ ಅಲ್ಲಿ ನಾವು ಹಾಜರಾಗಿರ್ತೀವಿ. ಅದ್ರ ಜೊತೆಗೆ ಮುಂದೆ ನಾವು ಏನಾದರೂ ಒಂದು ಹೋರಾಟದೊಳಗೆ ಹಿಂದೆ ನಮ್ಮನ್ನು ಬೆಳೆಸಿದಂಥ ವ್ಯಕ್ತಿ ಯಾರಂದ್ರೆ CS ಶಿವಳಿ ಸಾಹೇಬರು. ನಮ್ಮ ಅವ್ರ ಜೊತೆಗೆ ನಾನು 16 ವರ್ಷ ಇದ್ದಂಥವ. CS ಶಿವಳಿ ಸಾಹೇಬರು ಇವತ್ತು ಸಚಿವರು ಅದಾರ ಅವರು, ಕುಂದಗೋಳ ಕ್ಷೇತ್ರದಿಂದ ಕಾಂಗ್ರೆಸ್ ಮತ್ತು JDS ಮೈತ್ರಿ ಸರ್ಕಾರದ ಮಿನಿಸ್ಟರ್ ಆಗಿದ್ದಾರಲ್ಲ ಅದೇ ಸಾಹೇಬರು. ಅವತ್ತು 22 ಹಳ್ಳಿ ನಮ್ಮ ಸಿಗ್ಗಾಂವ ತಾಲೂಕು 22 ಹಳ್ಳಿ ನಮ್ಮ ಕುಂದಗೋಳಕ್ಕಿದ್ದವ್ರಿ ವೋಟಿಂಗ್. ಆ ಟೈಮ್ದಾಗ ನಾನು ಶಿವಳಿ ಸಾಹೇಬರಿಗೆ ಅಗ್ದಿ ಆತ್ಮೀಯವಾಗಿ ನಡ್ಕೊಂಡು ಅವರು ನನ್ನ ಕೆಳ್ಕೊಳಕ್ ಬಂದಾರಂದ್ರೆ ನನ್ನ ಮನೆಗೆ ಫಸ್ಟ್ ಬಂದು ಒಂದು ಗ್ಲಾಸ್ ನೀರು ಕೊಡು ಅನ್ನಂತಪ್ಪ ಅಂತ ಕೇಳುವಂಥದ್ದು ಇದ್ರು. ಇವತ್ತು ಕೂಡ ನಾನು ಸಾಹೇಬ್ರಿಗೆ ಒಂದು ಮಿಸ್ ಕಾಲ್ ಮಾಡಿದ್ರೆ ಒಳ್ಳೆ ಹೆಚ್ಚು ಯಾಕೆ ಅಂತ ಕೇಳ್ತಾರೆ. ನಮ್ದೊಂದು ಏನೋ ಪ್ರಾಬ್ಲಮ್ ಐತೆ ಅಂದ್ರೆ ಅವ್ರಿಗೆ ಫೋನ್ ಹಚ್ಚಿದ್ರೆ ಇದು ಮಾಡ್ತಾರೆ. ಅವ್ರು ಬಿಟ್ಟು ಹೋದ ಕಾಲಕ್ಕೆ ನಾನು 2008 ಬಸವರಾಜ್ ಬೊಮ್ಮಾಯಿ ಸಾಹೇಬರು ಜೊತೆಗೆ ಇದ್ದಂಥವ್ರು. ಆದರೆ ಬಸವರಾಜ್ ಬೊಮ್ಮಾಯಿ ಸಾಹೇಬರು ನಮ್ಮ ಆತ್ಮೀಯತೆಯಿಂದ ಅವರು ನಮ್ಮ ಮ್ಯಾಗ ಅಷ್ಟಾದ ಪ್ರೀತಿ ಇಟ್ಕೊಂಡಾರ. ಆ ಪ್ರೀತಿಯನ್ನು ಉಳಿಸಿಕೊಂಡು ನಾವು ಅವರು ಹೇಳಿದಂಥ ಮಾತನ್ನು ಕೇಳಿ ಈ ಸಂಘಟನೆ
ಸಂಘಟನೆಯ ಜೊತೆಗೆ ಹೋರಾಟದ ಜೊತೆಗೆ ಪಕ್ಷವನ್ನು ಯಾವಾಗ ಮಾಡ್ತೇವೆ ಅಂದ್ರೆ ಒಂದು ತಿಂಗಳ ಅಷ್ಟೇ ಪಕ್ಷ ನೋಡ್ತೇವೆ. ಒಂದು ತಿಂಗಳ 60 ತಿಂಗಳ ಅವಧಿಯಲ್ಲಿ ಒಂದೇ ತಿಂಗಳ ಅಷ್ಟ ನಾವು ಪಕ್ಷ ನೋಡ್ತೇವೆ. ಕಾಂಗ್ರೆಸ್ ಇರಲಿ, ಜೆ ಡಿ ಎಸ್ ಇರಲಿ ಅಥವಾ ಬಿ ಜೆ ಪಿ ಇರಲಿ, ಒಂದು ತಿಂಗಳ ಅಷ್ಟ ಹೋರಾಟ ಮಾಡಿ ಇಲೆಕ್ಷನ್ ಮಾಡ್ತೇವೆ. ಉಳಿದ ಟೈಮ್ದಾಗ 59 ತಿಂಗಳ ಯಾವುದು ಪಕ್ಷ ನೋಡಂಗಿಲ್ಲ, ಎಲ್ಲಾರು ತಾಯಿ ಮಕ್ಕಳಾಗಿ ಇಲ್ಲಿ ನಡ್ಕೊಂಡು. ಓಕೆ ಸರ್, ತಾವು ಇಷ್ಟೊತ್ತು ತಮ್ಮ ರಾಜಕೀಯ ಜೀವನ ಹಾಗೂ ಪಕ್ಕದಲ್ಲಿ ಇದ್ದಂತ ಧಾರವಾಡ ಜಿಲ್ಲೆಯ ಕುಂದಗೋಳ ಮಿನಿಸ್ಟರ್, ಕುಂದಗೋಳ ತಾಲೂಕಿನ ಮೈತ್ರಿ ಸರ್ಕಾರದ ಮಿನಿಸ್ಟರ್ ಹಾಗೂ ಸತತವಾಗಿ 3 ಬಾರಿ ಆಯ್ಕೆಯಾದಂಥವರು ಎಮ್ ಎಲ್ ಎ ಅವ್ರ ಬಗ್ಗೆ ಎಲ್ಲ ಹೇಳಿದ್ರಿ, ಹಾಗೂ ಬೊಮ್ಮಾಯಿ ಸಾಹೇಬ್ರ ಬಗ್ಗೆ ಹೇಳಿದ್ರಿ ಸರ್. ಅದೇ ರೀತಿಯಾಗಿ ತಮಗೆ ಈ 4ನೇ ವಾರ್ಡಿನ ಕೌನ್ಸಿಲರ್ ಅವರು ಅವರ ಬಗ್ಗೆ, ಅಭಿವೃದ್ಧಿ ಬಗ್ಗೆ, ಮುಂದೆ ಬರುವ ಚುನಾವಣೆ ಬಗ್ಗೆ ಅವ್ರಿಗೆ ಏನು ಕೊನೆಯದಾಗಿ ನಮ್ಮ ಗ್ರಾಮೀಣ ಟಿವಿ ಮುಖಾಂತರ ಅವ್ರಿಗೆ ಏನು ಇಷ್ಟಪಡ್ತಾರೆ? ಆ ಅಕ್ಕರು ನಮ್ಮ ಚುನಾವಣೆಗೆ ಸ್ಪರ್ಧೆ ಮಾಡುವಾಗ ನನ್ನ ಸೋದರಾದಂಥ ಮುತ್ತಣ್ಣ ಕಟ್ಟಿಮನೆಯವರು ನನಗೆ ಕಾಲ್ ಮಾಡಿದರು. ಆ ಕಾಲ್ ಮಾಡಿದ ಟೈಮ್ದಾಗ ನಾನು ಬಂದು ಇಲ್ಲಿ ವೋಟಿಂಗ್ ದಿನ ಇಲ್ಲಿ ನಿಂತಿದ್ದೆ, ನಿಂತುಕೊಂಡು ವೋಟಿಂಗು ಮಾಡಿಸಿದ್ವಿ ಎಲ್ಲ ಜನರಿಗೆ, ಕಾಲು ಕೈ ಮುಗಿದು. ಅದ್ರ ಜೊತೆಗೆ ಆ ಹೆಸರು ಉಳಿಸ್ಕೊಂಡು ಹೋಗಿ ಮುತ್ತಣ್ಣ ಅಂತ ಕೇಳಿಕೊಂಡಾಗ ಅದೇ ಟೈಪು ನನ್ನ ಸೋದರಾದಂಥ ಮುತ್ತಣ್ಣ ಕಟ್ಟಿಮನೆಯವರು ಯಾವುದೇ ಏನೋ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಜನರ ಸೇವೆ ಮಾಡಕ್ಕೆ ನಾನಾ ಒಂದು ಬಂದು ಕ್ಯಾಲ್ಕೊಂಡಿಂದ ಒಂದು ಫೋನ್ ಮಾಡಿ ಹಿಂಗೈತಿ ಅಂತಂದ್ರೆ ಮುತ್ತಣ್ಣ 10 ನಿಮಿಷದಾಗ ಸರ್ಕಾರ ದವಾಖಾನೆ ಇರಲಿ, ಪೊಲಿಟಿಷಿಯನ್ ಇರಲಿ, ಯಾವುದೇ ಒಂದು ಕುಡಿಯ ನೀರಿಂದ ಇರಲಿ, ಏನೋ ಒಂದು ಗಟರ ಕಾಲುವೆ ಇರಲಿ, ಯಾವ್ದೋ ನಿನ್ನೆ ಒಂದು ಕನ್ನಡ ಗೌರ್ಮೆಂಟ್ ಸ್ಕೂಲ್ ಒಳಗೆ ಏನೋ ಕರೆಂಟ್ ಇಲ್ಲ ಅಂತೇಳಿ ಒಂದು ಬಿ ಯು ಆಫೀಸ್ ಕರ್ಕೊಂಡು ಹೋದ್ರು ನನ್ನ. ಅಲ್ಲಿ ಮೇಡಮ್ ಜೊತೆಗೆ ವಾದ ಮಾಡಿದಾಗ ಮೇಡಮ್ ಅವರು ಸಡನ್ಲಿ ಅವ್ರಿಗೆ ಫೋನ್ ಮಾಡಿದರು, ಇನ್ನು 2 ದಿನದ ಒಳಗೆ ಅದನ್ನು ಮಾಡಿಸ್ಕೊಡ್ತೇವೆ ಅಂದಾಗ ಮುತ್ತಣ್ಣವರು ಮತ್ತು ಕಟ್ಟಿಮನಿ ಮುತ್ತಣ್ಣವರು ನಾವು ಕೂಡಿ ಕೇಳಿಕೊಂಡಾಗ ನಾನು ಒಂದು ಸಂಘಟನೆಯಿಂದ 2 ಮಾತು ಮಾತಾಡಿದೆ ಆಫೀಸರ್ ಕೊಟ್ಟಾಗ್ರಿ. ಅವ್ರು ಹೇಳಿದ್ರು ಸರ್ ಅಧ್ಯಕ್ಷರ ಆಯ್ತು ರೀ, ಅದು ಒಳ್ಳೇದಕ್ಕೆ ನಿಮ್ಮ ಮನೆಗೆ ಕೇಳಾಕಂತೀರಿ ನೀವು, ಹುಡುಗರು ಒಂದು ಒಳ್ಳೆಯ ಅಭಿವೃದ್ಧಿ ಕೆಲಸಕ್ಕೆ ಕೇಳಾಕಂತೀರಿ, ಅದನ್ನು ನಾವು ದಯವಿಟ್ಟು 2 ದಿನದ ಒಳಗೆ ಮಾಡಿಸ್ಕೊಡ್ತಾನೆ ಅಂತ ಮೇಡಮ್ ಅವ್ರು ಕೇಳಿದಾಗ ಬಿ ಅವರು ಬೆಂಗಳೂರಿಗೆ ಹೋಗ್ಯಾರಂದ್ರು. ನಾವು ಅದಕ್ಕೆ ಯಾವುದೇ ಏನೋ ಬರಲಿ ಒಂದೇ ಕೆಲಸಕ್ಕೆ ಅಂತ ಅಷ್ಟ ಅಲ್ಲ, ಪ್ರತಿಯೊಂದು ಸರ್ವ ಒಂದು ಹಾಸ್ಪಿಟ್ಲಿಗೂ ಇರಲಿ, ಏನೋ ಒಂದು ಯಾವುದೋ ಒಂದು ಕೆರೆ ಬೀಳಲಿ, ಏನೋ ಒಂದು ಪ್ರಾಬ್ಲಮ್ ಆಗೈತೆ ಅಂದ್ರೆ ಕಟ್ಟಿಮ್ ನಿಮ್ಮ ಮುತ್ತಣ್ಣ ಆತು ನಾವು ಆತು ಸುಮಾರು ಜನ ಸೇರಿರ್ತೇವೆ. ಉಳಿದ ಟೈಮ್ದಾಗ ಬಸವರಾಜ ಬೊಮ್ಮಾಯಿ ಸಾಹೇಬ್ರಿಗೆ ಏನು ಹೇಳೋವಂಥವು ಇದ್ದಾಗ ಮಾತ್ರ ಅಷ್ಟು ಹೇಳಿರ್ತೇವೆ, ಉಳಿದ ಕೆಲಸದಾಗ ಸಣ್ಣ ಪುಟ್ಟ ಇದ್ರೆ ಹೇಳಿರಂಗಲ್ರಿ. ಅವತ್ತು ಅಂದ್ರೆ ತಮ್ಮ ಪ್ರಕಾರದಲ್ಲಿ ತಮ್ಮ ಕೈಯಲ್ಲಿ ನೀಡಿದಂಥ ಕೆಲಸನ ತಾವೇ ಸತತವಾಗಿ ಮಾಡ್ತೀರಿ, ತಮಗೆ ಮೀರಿ ಹೋಗುವಂಥ ಕೆಲಸನ ಶಾಸಕರ ಮಠ ಹೇಳಿರ್ತೇವೆ ಸರ್. ಉಳಿದ ಟೈಮ್ದಾಗ ಸಣ್ಣ ಪುಟ್ಟಕ್ಕೆ ಹೇಳಕ್ ಹೋಗಂಗಿಲ್ಲ. ಯಾಕೆ ಕೊನೆಯದಾಗಿ ಇಲ್ಲಿ ಸಂಬಂಧಪಟ್ಟಂತ ಎಲ್ಲ 23 ವಾರ್ಡಿನ ಜನತೆಗೆ ಮುಂದೆ ಬರುವ ಚುನಾವಣೆ ಬಗ್ಗೆ ಏನು ಸೂಚನೆ ಕೊಡ್ಬೇಕು ಅನ್ಕೊಂಡಿದ್ದೀವಿ? 23 ವಾರ್ಡಿನ ಸದಸ್ಯರು ಒಳ್ಳೆಯ ಒಂದು ಅಭಿವೃದ್ಧಿಯನ್ನ ಮಾಡ್ಯಾರ ಅಂತ ನಮ್ಗೆ ಗೊತ್ತಿದ್ದಂಗ. ಯಾಕಂದ್ರೆ ಈ ಪುರಸಭೆ ಅಧ್ಯಕ್ಷರಾದಂಥ ಈಗ ನಮ್ಮ ಚವಾಣರು ಆಗಲಿ, ಸುರಗಿಮಠ ಅಜ್ಜರು ಆತ್ಮೀಯತೆಯವರು ನಮಗೆ, ಮತ್ತು ಸುಣ್ಣದವರು ಅಂತ ಹೇಳಿದ ಪರಶುರಾಮ್ ಸುಣ್ಣದವರು ಆತ್ಮೀಯ ಎಲ್ಲ ನಮ್ಮ ಪುರಸಭೆದವರು ಎಲ್ಲರೂ ನಮ್ಮ ಜೊತೆಗೆ ಟಚ್ನಾಗ ಅದಾರ ರೀ. ಅವರು ಹೊಳ್ಳಿ ಯಾರ್ಯಾರು ನಿಲ್ತಾರಂತ ನಮಗೆ ಇನ್ನೂ ಗೊತ್ತಿಲ್ಲ, ಇವ್ರು ಮಾತ್ರ ನಾವು ನಿಲ್ತೀವಿ. ಮುಂದ್ಬರುವ ದಿನಮಾನಗಳಲ್ಲಿ ನೋಡೋಣ. ಅಧ್ಯಕ್ಷರ ಎಷ್ಟೊತ್ತು ನಮ್ಮ ಗ್ರಾಮೀಣ ಟಿವಿ ಮುಖಾಂತರ ತಾವು ಮಾತನಾಡಿದ್ದೆ. ಧನ್ಯವಾದಗಳು. ಅದೇ ರೀತಿಯಾಗಿ ವೀಕ್ಷಕರೇ, ಅವರು ಮನೆ ಯಜಮಾನರು ಕೂಡ ಶಾಸಕರ ಬಗ್ಗೆ ಏನೋ ಒಂದು ಯಾರು ಮಾತನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದಾರೆ. ಕೊನೆಯದಾಗಿ ಅವರಿಂದ ಕೇಳೋಣ ಸರ್, ಶಾಸಕರ ಬಗ್ಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ರಿ? ಸರ್, ನಾನು ಒಂದು ಹೇಳ್ಬೇಕಾದ್ರೆ ನಮ್ಮ ಸಾಹೇಬ್ರ ಬಗ್ಗೆ, ಬಸವರಾಜ ಬೊಮ್ಮಾಯಿ ಸಾಹೇಬ್ರ ಬಗ್ಗೆ. ನಮ್ಮ ಸ್ವಾತಂತ್ರ್ಯ ಸಿಕ್ಕ 70 ವರ್ಷದಲ್ಲಿ ಅವರು ಸಚಿವರಾದ ಟೈಮ್ನಾಗ ನಮ್ಮ ಪುಣ್ಯ ಅದು, ಯಾರೂ ಮಾಡಲಾರ್ದಂಥ ಕೆಲಸನ ಬರೀ 5 ವರ್ಷದಾಗ ಮಾಡಿದ್ದಾರೆ. ನಮ್ಮಲ್ಲಿ ನಾನುಗಿರಿ ನೀರು ತರೋದಾಗಿರ್ಬೋದು, ರೋಡ್ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ITI ಕಾಲೇಜು, ಡಿಗ್ರಿ ಕಾಲೇಜು, ಹೈಸ್ಕೂಲ್ ಆಗಿರ್ಬೋದು, ಆಮೇಲೆ ಮುರಾಜಿ ಸ್ಕೂಲು, ಆಮೇಲೆ ವಾಜಪೇಯಿ ಸ್ಕೂಲು, ಕಿತ್ತೂರು ರಾಣಿ ಚೆನ್ನಮ್ಮ ಸ್ಕೂಲು, ಒಳ್ಳೆಯ ಅಭಿವೃದ್ಧಿ ಕೆಲಸ ನಮ್ಮ ಶಾಸಕರು ಮಾಡ್ತಾರೆ. ನಿಜವಾಗ್ಲೂ ಅಂಥ ಶಾಸಕರು ನಾವು ಪಡಿಬೇಕಂದ್ರೆ ನಮ್ಮ ಶಿಕ್ಕಮಸ್ತನೂರು ತಾಲೂಕಿನ ಜನ ಪುಣ್ಯ ಮಾಡೇವೆ ಅಂತ ಹೇಳೋಣ ಇಚ್ಛೆ. ಓಕೆ, ವೀಕ್ಷಕರೇ, ಎಷ್ಟೊತ್ತು ಅಧ್ಯಕ್ಷರಾಗಿರಲಿ ಹಾಗೂ ಸದಸ್ಯರ ಮನೆ ಯಜಮಾನರಾಗಿರಲಿ ಸದಸ್ಯರಾಗಿರಲಿ ಇಷ್ಟೆಲ್ಲ ಮಾತನಾಡಿದರು, ಹಾಗೂ ಅದೇ ರೀತಿಯಾಗಿ ಅಭಿವೃದ್ಧಿ ಬಗ್ಗೆ ಇಲ್ಲಿನ ಪ್ರೆಸೆಂಟ್ಲಿಯವಾಗಿ ಸತತವಾಗಿ 3 ಬಾರಿ ಆಯ್ಕೆಯಾದಂಥ ಬಸವರಾಜ ಬೊಮ್ಮಾಯಿ ಸರ್ ಬಗ್ಗೆ ಆಗಿರಲಿ, ಎಲ್ಲ ರೀತಿಯಾಗಿ ಅವರು ಗಮನವನ್ನು ತಗೊಂಡಿದ್ದಾರೆ. ಹಾಗೂ ಇಲ್ಲಿನ ಸಂಬಂಧಪಟ್ಟಂಥ ಈ ಪುರಸಭೆಗೆ ಎಲ್ಲ 23 ವಾರ್ಡಿನ ಸದಸ್ಯರು ಹಾಗೂ ಅದೇ ರೀತಿಯಾಗಿ 5 ಜನ ನಾಮಿನೇಟ್ ಸದಸ್ಯರನ್ನು ಕೂಡ ಅದೇ ರೀತಿಯಾಗಿ ಒಂದೇ ಪಕ್ಷ 60 ತಿಂಗಳಲ್ಲಿ ಬರ್ತಕ್ಕಂಥ 60 ತಿಂಗಳ ದಿನಮಾನಗಳಲ್ಲಿ 1 ತಿಂಗಳು ಪಕ್ಷದ ಬಗ್ಗೆ ಹೋರಾಡ್ತಾರೆ, 59 ತಿಂಗಳನ್ನು ಅಭಿವೃದ್ಧಿ, ಒಂದೇ ಪಕ್ಷ,
ಅಭಿವೃದ್ಧಿ ಪಕ್ಷ ಅಂದ್ಕೊಂಡು ಅವರು ಎಷ್ಟೋ ಸದಸ್ಯರಿರಲಿ, ಅಧ್ಯಕ್ಷರಿರಲಿ, ಉಪಾಧ್ಯಕ್ಷರಿರಲಿ, ಯಾವುದೋ ಪಕ್ಷದಿಂದ ಬರಲಿ, ಅವರು ಪಕ್ಷ ಭೇದ ಜಾತಿ ಪಂಗಡ ಯಾವುದೋ ಇಟ್ಕೊಂಡಿಲ್ಲ, ಒಂದೇ ಪಕ್ಷ ಅಭಿವೃದ್ಧಿ ಪಕ್ಷ ಮಾಡಿಕೊಂಡು ಅವ್ರ ಕೆಲಸಗಳನ್ನು ಮಾಡ್ಕೊಂಡ್ಬಂದಿದ್ದಾರೆ. ಹಾಗೂ ಇಲ್ಲಿನ ಸಂಬಂಧಪಟ್ಟಂಥ ಅಧ್ಯಕ್ಷರಾಗಿರಲಿ, ಗ್ರಾಮ ಪಂಚಾಯತ್ ಸದಸ್ಯರಾಗಿರಲಿ, ಈ ಸದಸ್ಯರ ಮನೆ ಯಜಮಾನರಾಗಿರಲಿ, ಹಾಗೂ ಎಲ್ಲರಿಗೂ, ಹಾಗೂ ಇಲ್ಲಿ ಸಂಬಂಧಪಟ್ಟಂಥ ಶಿಗ್ಗಾಂವ್ ತಾಲೂಕಿನ ಹಾವೇರಿ ಜಿಲ್ಲೆ ಶಿಗ್ಗಾಂವ್ ತಾಲೂಕಿನ ಹಾವೇರಿ ಜಿಲ್ಲೆ ಸಂಬಂಧಪಟ್ಟಂಥ ಎಲ್ಲ ಸಮಸ್ತ ಗುರು ಹಿರಿಯರು ಅಕ್ಕ ತಂಗಿಯರೇ ಅವರಿಗೆ ಅವರದಿಂದ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆ. ಹಾಗೂ ಕೊನೆಯದಾಗಿ ನಮ್ಮ ಗ್ರಾಮೀಣ ನ್ಯಾಷನಲ್ ಗ್ರಾಮೀಣ ಟಿವಿ ಮುಖಾಂತರ ಅವರಿಗೆ ಧನ್ಯವಾದ ಸಲ್ಲಿಸ್ತಾ ಇದ್ದಾನೆ ಅಧ್ಯಕ್ಷರು. ಒಂದೊಂದು ಮಾತನ್ನು ಕೇಳೋಕ್ಕೆ ಇಷ್ಟಪಡ್ತಾ ಇದ್ದಾರೆ, ಅವರಿಂದ ಕೇಳೋಣ. ಹೇಳಿ ಸರ್. ಏನಿಲ್ಲ ಸರ, ಇನ್ನ ಯಾಕಂದ್ರೆ ನನ್ನ ಹಳೆಯ ನೆನಪನ್ನು ಬಂದಾಗ ಈಗ 2008 ಹಳೆ ನೆನಪು. ಸರ್ ಹೇಳಿ, ಏನು ಹೇಳ್ತಾ ಇದ್ರಿ? ಏನಿಲ್ಲ ಸರ, ಈಗ ಫಸ್ಟ್ ಸ್ಟಾರ್ಟಿಂಗ್ ನನಗೆ ಟಿವಿ ಮಾಧ್ಯಮದವ್ರ ಜೊತೆಗೆ ಮಾತಾಡುವಾಗ ಹಳೆ ನೆನಪನ್ನು ಬಂದು ಹಳೆಯದನ್ನು ಹೇಳಿದ್ಯ. 2008 ನಡೆದಿದ್ದು ಏನು ಹೇಳಬೇಕಂತಂದ್ರೆ ಹೆಮ್ಮೆದಿಂದ ಹೇಳುವಂಥದ್ದು ಇದು 2019. 2008 ಏನು ನಡೀತಿ ಅಂದ್ರೆ ಇಲ್ಲಿ ಒಂದು ಬಸವಣ್ಣ ಬಂದಂಗ ಬಸವರಾಜ ಬೊಮ್ಮಾಯಿಯವರು ಇಲ್ಲಿ ಶಾಸಕರು ಇಲ್ಲಿ ಬಂದ್ರಲ್ಲ, ಇಲ್ಲಿ ಬಂದು ಅವರು ಕಾಲು ಇಟ್ಟ ಮ್ಯಾಗ ಏನೋ ಒಂದು ನಮಗೆ ಸಂತೋಷದ ಸುದ್ದಿ ಆಗೈತೆ ಅಂದ್ರೆ ಈಗ ಹೇಳುವಂಥದ್ದು ಅವ್ರದ್ದು ಮಾತು ಕಮ್ಮಿ ಶಾಸಕರದು ಕೆಲಸ 100 ಕೆಲಸ ತಮ್ಮ ಶಾಸಕರದು ಹೇಳೋಕ್ಕಿಂತ ಮುಂಚೆ ಕೆಲಸ ಮಾಡೋದಲ್ಲಿ ಗುರಿ ಅದು ಒಂದು ಒಂದು ಸಾಧನೆ ಅವ್ರದ್ದು. ಅವ್ರು ಎಷ್ಟೋ ಹೇಳಿದ್ರು ಕಮ್ಮಿ. 2008 ಅವ್ರು ಬಂದ ನಂತರ ಅವ್ರು ನಾವು 2010 ಗ್ರಾಮ ಪಂಚಾಯತಿ ಸದಸ್ಯರು ನಮ್ಮ ಮಿಸ್ಸೆಸ್ಸರು ಆದರು. ಹೊಳ್ಳಿ ಕೃಷಿ ಪತ್ತಿನ ಸರ್ಕಾರಿ ಸಂಘದ ಡೈರೆಕ್ಟರ್ ನಾ ಅದೀನಿ. ಹೊಳ್ಳಿ DSS ತಾಲೂಕು ಅಧ್ಯಕ್ಷರಾಗೇನಿ. ಹೊಳ್ಳಿ SDMC 3 SDMC ಸದಸ್ಯನಾಗಿ ಒಂದು ಆಡಳಿತವನ್ನು ಮಾಡಿದ್ದೀನಿ. ಆ ಶಾಸಕರು ಬಂದಿದ್ದಾಗ ನಮಗೇನಾಗೈತೆ ಅಂದ್ರೆ ಬಸವರಾಜ ಬೊಮ್ಮಾಯಿರಲ್ಲ ಅವರು ಬಸವಣ್ಣವರು ಅಂತ ನಾವು ಇಲ್ಲೇ ಕಂಡಿದ್ದೇವೆ. ಅವರು ಇನ್ನೂ ಒಂದು 2 ಶಾಸಕರಾಗಲಿ ಅಂತ ನನ್ನ ಅಭಿಪ್ರಾಯ ಐತಿ. ಅದಕ್ಕೆ ದಯಮಾಡಿ ಹೇಳಕ್ಕೆ ಇಚ್ಛೆಪಟ್ಟು ಹೇಳಿದ್ದೇನೆ. ಓಕೆ, ಥ್ಯಾಂಕ್ ಯು ವೀಕ್ಷಕರೇ. ಇಷ್ಟೊತ್ತು ಮಾತನಾಡಿದ್ದಕ್ಕೆ ಅಧ್ಯಕ್ಷರಿಗೆ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಸಂಬಂಧಪಟ್ಟಂತಹ ಈ ಪುರಸಭೆ ಸದಸ್ಯರು ಅವರ ಮನೆ ಯಜಮಾನರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಮುಂದಿನ ದಿನಮಾನದಲ್ಲಿ ಬರ್ತಕ್ಕಂಥ ಚುನಾವಣೆಯಲ್ಲಿ ವೀಕ್ಷಕರೇ ನಾವು ನೋಡೋಣ, ಕಾದು ನೋಡೋಣ ವೀಕ್ಷಕರೇ. ಯಾಕಂದ್ರೆ ಮುಂದೆ ಕೆಲವೇ ಸಮಯದಲ್ಲಿ ಅಥವಾ 1 ಆಗಿರಲಿ ಅಥವಾ 15 ಆಗಿರಲಿ ಎಲೆಕ್ಷನ್ ಡೇಟ್ ಅನೌನ್ಸ್ಮೆಂಟ್ ಆಗುತ್ತೆ. ಆ ಎಲೆಕ್ಷನ್ ಡೇಟ್ನಲ್ಲಿ ಯಾರು ನಾಮಿನೇಟ್ ಯಾರು ಸದಸ್ಯರು ಯಾರು ನಾಮ ಸೆಲೆಕ್ಷನ್ ಮಾಡ್ತಾರೆ ಹಾಗೂ ಎಲೆಕ್ಷನ್ ರಿಸಲ್ಟ್ ಬಂದ ಮೇಲೆ ಯಾರು ಆಯ್ಕೆ ಆಗ್ತಾರಂತ ವೀಕ್ಷಕರಿಗೆ ಕಾದು ನೋಡೋಣ. ಮೈ ಗ್ರಾಮೀಣ ಟಿವಿ ಸಬ್ಸ್ಕ್ರೈಬರ್ ಆ್ಯಂಡ್ ಬೆಲ್ ಲೈಕ್ ಮತ್ತೆ ಭೇಟಿ ಹೋಗೋಣ. ಓಲ್ ಟು ಗ್ರಾಮೀಣ ಟಿವಿ ಕ್ಯಾಮ್ರಾಮನ್ ಮುಕ್ತಿಯ ಜೊತೆ ದಾದಾಫೀರ್ ಶಿಗ್ಗಾಂವ್ ಪುರಸಭೆ. ಜೈ ಹಿಂದ್, ಜೈ ಕರ್ನಾಟಕ.